ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ನವಗ್ರಹಗಳನ್ನ ಕೂಡ ಭಕ್ತಿಯಿಂದ ಪೂಜಿಸುವ ಪರಿಪಾಠವಿದೆ. ಅದರಲ್ಲೂ ಅನೇಕ ಜನರು ತಮಗೆ ಯಾವುದೇ ಸಂಕಷ್ಟಗಳು ಬರಬಾರದೆಂದು ಶನಿದೇವನನ್ನ ಭಕ್ತಿಯಿಂದ ಆರಾಧಿಸ್ತಾರೆ. ಒಂದು ಬಾರಿ ಶನಿದೇವರು ಯಾರನ್ನಾದರೂ ಕಾಡೋದಕ್ಕೆ ಶುರು ಮಾಡಿದನೆಂದ್ರೆ ಅವರಿಗೆ ನಾನಾ ತರಹದ ಕಷ್ಟಗಳು ಬರುತ್ತವೆ ಎಂದು ಹೇಳಲಾಗುತ್ತೆ. ಆದರೆ ಶನಿದೋಷವಿದೆ ಎಂದು ಯಾರೂ ಕೂಡ ಚಿಂತೆ ಮಾಡ್ತಾ ಕೂರಬೇಕಾಗಿಲ್ಲ. ಶನಿದೇವನು ನೆಲೆಸಿರುವ ಈ ಪ್ರಭಾವಿ ಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಎಲ್ಲಾ ತರಹದ ಶನಿದೋಷಗಳು ಶಾಶ್ವತವಾಗಿ ದೂರವಾಗುತ್ತಂತೆ. ಬನ್ನಿ ಹಾಗಾದ್ರೆ ಶನಿದೋಷಕ್ಕೆ ಶಾಶ್ವತ ಪರಿಹಾರವನ್ನ ನೀಡುವ ಆ ಪುಣ್ಯ ಕ್ಷೇತ್ರ ಯಾವುದು, ಅಲ್ಲಿನ ಮಹಿಮೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಎಲ್ಲ ಶನಿ ದೇಗುಲಗಳಲ್ಲಿ ಶನೈಶ್ಚರ ಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತೆ. ಆದ್ರೆ ಕುಚ್ಚನೂರಿನಲ್ಲಿರುವ ಶನಿ ದೇವಾಲಯದಲ್ಲಿ ಶನಿ ಪರಮಾತ್ಮನ ವಿಗ್ರಹವನ್ನ ಯಾರೂ ಕೂಡ ಪ್ರತಿಷ್ಠಾಪಿಸಿಲ್ಲ. ಬದಲಾಗಿ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಶನೈಶ್ಚರ ಸ್ವಾಮಿಯೇ ಸ್ವಯಂಭೂವಾಗಿ ನೆಲೆಸಿ ಭಕ್ತರ ಕಷ್ಟಗಳನ್ನ ಪರಿಹರಿಸುತ್ತಿದ್ದಾನೆ. ಶನಿದೇವನು ಸ್ವಯಂಭೂವಾಗಿ ನೆಲೆಸಿರುವ ಭಾರತದ ಏಕೈಕ ದೇವಾಲಯ ಇದಾಗಿದ್ದು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಎಲ್ಲಾ ಬಗೆಯ ಶನಿ ದೋಷಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಸುರಭಿ ನದಿಯ ದಡದ ಮೇಲಿರುವ ಈ ದೇಗುಲಕ್ಕೆ ಭೇಟಿ ನೀಡಿದವರು ಸುರಭಿ ನದಿಯಲ್ಲಿ ಮಿಂದೆದ್ದು ಶನೈಶ್ಚರ ಸ್ವಾಮಿಯನ್ನ ದರ್ಶನ ಮಾಡಿ ಎಳ್ಳಿನ ದೀಪಗಳನ್ನ ಭಕ್ತಿಯಿಂದ ದೇಗುಲದಲ್ಲಿ ಬೆಳಗಿದ್ರೆ ಅವರ ಜಾತಕದಲ್ಲಿರುವ ಎಲ್ಲಾ ಬಗೆಯ ಶನಿ ದೋಷಗಳು ದೂರವಾಗಿ ಅವರು ಶನಿದೇವನ ಕೃಪೆಗೆ ಪಾತ್ರರಾಗುತ್ತಾರೆಂದು ಹೇಳಲಾಗುತ್ತೆ. ಹೀಗಾಗಿಯೇ ನಿತ್ಯ ಭಾರತ ಮಾತ್ರವಲ್ಲದೆ ಶ್ರೀಲಂಕಾ, ಸಿಂಗಾಪುರ, ನೇಪಾಳದಲ್ಲಿ ನೆಲೆಸಿರುವ ಜನರು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಶನಿದೋಷಗಳಿಂದ ಮುಕ್ತರಾಗ್ತಿದ್ದಾರೆ. ಇನ್ನು ಶನಿದೋಷ ನಿವಾರಕ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರದಲ್ಲಿ ಶನಿ ಮಹಾತ್ಮನು ಸ್ವಯಂಭೂವಾಗಿ ನೆಲೆಸಿರೋದ್ರ ಹಿಂದೆ ಅನೇಕ ಕಥೆಗಳಿವೆ. ದಂತಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ದಿನಕರನ್ ಎಂಬ ರಾಜನು ರಾಜ್ಯವನ್ನಾಳ್ತಾ ಇದ್ದು ಆತನಿಗೆ ಚಂದ್ರವಂತನ್ ಎಂಬ ಮಗನಿರ್ತಾನೆ. ಆತನು ಜ್ಯೋತಿಷ್ಯ ಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ದು ಆತ ಒಂದಿನ ಜ್ಯೋತಿಷ್ಯ ಶಾಸ್ತ್ರದ ಜ್ಞಾನದ ಮುಖಾಂತರ ತನ್ನ ತಂದೆಗೆ ಸದ್ಯದಲ್ಲಿಯೇ 7 ವರ್ಷಗಳ ಕಾಲ ಶನಿದೋಷ ಒದಗಿ ಬರಬಹುದೆಂದು ತಿಳಿಯುತ್ತೆ. ಹೀಗಾಗಿ ಆತನು ತನ್ನ ತಂದೆಯು 7 ವರ್ಷಗಳ ಕಾಲ ಕಷ್ಟಗಳನ್ನ ಅನುಭವಿಸುವುದನ್ನ ತಪ್ಪಿಸುವ ಸಲುವಾಗಿ ಶನಿ ಮಹಾತ್ಮನ ಕುರಿತು ಈ ಸ್ಥಳದಲ್ಲಿ ತಪಸ್ಸನ್ನ ಮಾಡತೊಡಗಿದನು. ಆತನ ಭಕ್ತಿಗೆ ಮೆಚ್ಚಿ ಶನಿ ಮಹಾತ್ಮನು ಪ್ರತ್ಯಕ್ಷನಾಗಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ತಂದೆಗೆ ನಾನು ಕಷ್ಟಗಳನ್ನ ನೀಡೋದಿಲ್ಲ, ಇನ್ನು ಮುಂದೆ ನಾನು ಈ ಸ್ಥಳದಲ್ಲಿಯೇ ಸ್ವಯಂಭೂವಾಗಿ ನೆಲೆಸುತ್ತೇನೆ, ಯಾರು ಇಲ್ಲಿಗೆ ಬಂದು ನನ್ನನ್ನು ಆರಾಧಿಸ್ತಾರೋ ಅವರ ಎಲ್ಲಾ ಶನಿದೋಷಗಳನ್ನ ನಿವಾರಣೆ ಮಾಡುತ್ತೇನೆಂದು ಹೇಳಿ ಈ ಸ್ಥಳದಲ್ಲಿ ಸ್ವಾಮಿಯು ಲಿಂಗ ರೂಪದಲ್ಲಿ ಸ್ವಯಂಭೂವಾಗಿ ನೆಲೆಸಿದ ಎಂದು ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಬ್ರಹ್ಮ ಹತ್ಯಾ ದೋಷವನ್ನ ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಶನೈಶ್ಚರ ಸ್ವಾಮಿಯು ಈ ಸ್ಥಳದಲ್ಲಿ ತಪಸ್ಸನ್ನ ಮಾಡಿ ಬ್ರಹ್ಮ ಹತ್ಯಾ ದೋಷದಿಂದ ಮುಕ್ತನಾಗಿ ಈ ಸ್ಥಳದಲ್ಲಿ ಲಿಂಗ ರೂಪದಲ್ಲಿ ಸ್ವಯಂಭೂವಾಗಿ ನೆಲೆಸಿದ ಎಂದು ಹೇಳಲಾಗುತ್ತೆ. ಇಲ್ಲಿನ ಶನೈಶ್ಚರ ಲಿಂಗವು ದಿನೇ ದಿನೇ ಬೆಳೆಯುತ್ತಿದ್ದು ಕಾರಣ ಈ ಲಿಂಗಕ್ಕೆ ಅರಿಶಿನವನ್ನು ಹಚ್ಚುವುದರ ಮೂಲಕ ಲಿಂಗದ ಬೆಳವಣಿಗೆಯನ್ನ ನಿಯಂತ್ರಿಸಲಾಯಿತು ಎಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಈ ದೇಗುಲದ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಶನೈಶ್ಚರ ಸ್ವಾಮಿಯ ವಾಹನವಾದ ಕಾಗೆಗಳು ತಿಂದ ಆಹಾರವನ್ನ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ ಎನ್ನುವುದು. ಇಲ್ಲಿ ಸ್ವಾಮಿಯ ವಾಹನವಾದ ಕಾಗೆಗಳಿಗೂ ಕೂಡ ಪ್ರಾಧಾನ್ಯತೆಯನ್ನ ನೀಡಲಾಗಿದ್ದು ಒಂದು ವೇಳೆ ಕಾಗೆಗಳು ಆಹಾರವನ್ನ ತಿನ್ನದೆ ಹೋದ್ರೆ ಏನೋ ತಪ್ಪಾಗಿದೆ ಎಂದು ಭಾವಿಸಿ ಶನಿದೇವನಲ್ಲಿ ತಪ್ಪನ್ನ ಕ್ಷಮಿಸುವಂತೆ ಕೇಳಿಕೊಳ್ಳಲಾಗುತ್ತೆ. ನಿತ್ಯವೂ ಕಾಗೆಗಳು ಬಂದು ದೇವರಿಗೆ ನೀಡುವ ನೈವೇದ್ಯವನ್ನ ತಿನ್ನುವುದನ್ನ ನಾವು ಬೇರೆ ಯಾವ ಶನಿ ಮಹಾತ್ಮನ ಕ್ಷೇತ್ರದಲ್ಲಿ ನೋಡೋಕೆ ಸಾಧ್ಯವಿಲ್ಲ ಎಂದೇ ಹೇಳಬಹುದು. ಸಾಕಷ್ಟು ಮಂದಿ ಭಕ್ತರು ಕಾಗೆಗಳಿಗೆ ಆಹಾರವನ್ನ ನೀಡುವ ಮುಖಾಂತರವಾಗಿಯೂ ಶನಿ ಮಹಾತ್ಮನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಶನೈಶ್ಚರ ಸ್ವಾಮಿಯ ಜೊತೆ ಸುಬ್ರಹ್ಮಣ್ಯ ಸ್ವಾಮಿ, ವಿಘ್ನೇಶ್ವರ, ಸೋಣಿ, ಕರುಪಣ್ಣ ಸ್ವಾಮಿ ಕೂಡ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾರೆ.
ಪ್ರತಿ ಶನಿವಾರ ಈ ಕ್ಷೇತ್ರದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಇಲ್ಲಿ 5 ದಿನಗಳ ಕಾಲ ಆದಿ ಉತ್ಸವವನ್ನ ಕೂಡ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದವನ್ನ ಬೇಡುತ್ತಾರೆ. ಎಲ್ಲಾ ಬಗೆಯ ಶನಿ ದೋಷಗಳಿಗೂ ಮುಕ್ತಿ ನೀಡುವ ಈ ದೇವಾಲಯವನ್ನ ಬೆಳಗ್ಗೆ 5:30 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 7:30 ರವರೆಗೆ ದರ್ಶನ ಮಾಡಬಹುದಾಗಿದ್ದು ಶನಿವಾರದಂದು ದೇಗುಲವನ್ನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಸಾಯಂಕಾಲ 4:30 ರಿಂದ ರಾತ್ರಿ 9 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಅರ್ಚನೆ ಅಭಿಷೇಕ ಸೇವೆ ಮುಡಿ ಕಾಣಿಕೆಗಳನ್ನು ಕೂಡ ಸಲ್ಲಿಸಬಹುದಾಗಿದೆ. ಈ ಪುಣ್ಯಕ್ಷೇತ್ರವು ತಮಿಳುನಾಡು ರಾಜ್ಯದ ತೇಣಿ ಜಿಲ್ಲೆಯ ಚಿನ್ನಮಾನೂರ್ ಬಳಿ ಇರುವ ಕುಚನೂರು ಎಂಬ ಪ್ರದೇಶದಲ್ಲಿದೆ. ಈ ದೇಗುಲವು ಬೆಂಗಳೂರಿನಿಂದ 469 ಕಿಲೋಮೀಟರ್, ಮಧುರೈನಿಂದ 96 ಕಿಲೋಮೀಟರ್, ತೇಣಿಯಿಂದ 20 ಕಿಲೋಮೀಟರ್, ಚಿನ್ನಮಾನೂರಿನಿಂದ ಕೇವಲ 6.5 ಕಿಲೋಮೀಟರ್ ದೂರದಲ್ಲಿದೆ. ಕುಚನೂರು ಉತ್ತಮವಾದ ರಸ್ತೆ ಸಂಪರ್ಕವನ್ನು ಹೊಂದಿದ್ದು ತೇಣಿಯಿಂದ ಪ್ರತಿ 30 ನಿಮಿಷಗಳಿಗೊಮ್ಮೆ, ಚಿನ್ನಮಾನೂರಿನಿಂದ ಪ್ರತಿ 5 ನಿಮಿಷಗಳಿಗೊಮ್ಮೆ ಈ ದೇಗುಲವನ್ನು ತಲುಪಲು ಸಾಕಷ್ಟು ಬಸ್ ಸೌಲಭ್ಯವೂ ಇದೆ. ತೇಣಿಯು ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ಶನಿ ಮಹಾತ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.